ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಫ್ಯಾಂಟಸಿ ವರ್ಲ್ಡ್ ಬೇಸ್ ಮೇಲೆ ಬರೋ ಸಿನಿಮಾಗಳು ಕಡಿಮೆ ಅದರಲ್ಲೂ ಕೆಲವು ಬಂದರೂ ಕೂಡ ಒಬ್ಬರು ಕಾಪಿ ಮಾಡಿ ಅವರ ಸಿನಿಮಾನ ಪ್ರಮೋಟ್ ಮಾಡ್ಕೋತಾರೆ ಇನ್ನು ಹಲವಾರು ಜನ ಅವರು ಮಾಡಿರೋ ಕಂಟೆಂಟ್ನ ಹಾನೆಸ್ಟಾಗಿ ಜನಕ್ಕೆ ತೋರಿಸಿ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಾರೆ ಎಸ್ ಆಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಫಸ್ಟ್ ಲೀಗ್ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಖುಷಿಗೆ ಇವತ್ತು ಬಜರಂಗಿ ಟು ಸಿನಿಮಾದ ಬರ್ತ್ಡೇ ಸ್ಪೆಷಲ್ ಟೀಸರ್ ರಿಲೀಸ್ ಆಗಿದೆ ಈ ವಿಡಿಯೋದಲ್ಲಿ ಡೌನ್ ಪ್ಲಸ್ ರಿವ್ಯೂ ಇರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಏಳು ಸಾವಿರದ ಐನೂರು ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೈನ್ ಶೇರ್ ಮಾಡಿ ಗಾಯಸ್ ಓಕೆ ಟೀಸರ್ನಲ್ಲಿ ತೋರಿಸಿರೋ ಫ್ರೇಮ್ಸ್ ಕಡಿಮೆ ಇದ್ದರೂ ಸಹ ಆ ಫ್ರೇಮ್ಸ್ಗಳು ಸೃಷ್ಟಿಸೋ ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿದೆ ಟೀಸರ್ನಲ್ಲಿ ವಿ ಎಫ್ ಎಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಪರ್ಟಿಕ್ಯುಲರ್ಲಿ ಈ ಫ್ರೇಮ್ ಜಸ್ಟ್ ಲೈಕ್ ಎ ಹಾಲಿವುಡ್ ಸ್ಟಫ್ ಲೈಟಿಂಗ್ ತುಂಬ ಗ್ರ್ಯಾಂಡ್ ಆಗಿದೆ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡಿರೋ ಕಲರ್ ಗ್ರೇಡಿಂಗ್ ನನಗೆ ಇಷ್ಟ ಆಯಿತು ಇನ್ನೊಂದು ಫ್ರೇಮಲ್ಲಿ ಒಂದು ಒಂಬತ್ತು ಜನ ಇದ್ರು ಅದರಲ್ಲಿ ಒಬ್ರು ನಿಂತಿದ್ರು ಮಿಕ್ಕೋರೆಲ್ಲ ಕೂತ್ಕೊಂಡಿದ್ದಾರೆ ಅಗೈನ್ ಫೋಕಸ್ ಮಾಡಿರೋ ರೀತಿ ವಾಸ್ ಆಸಮ್ ನೆಕ್ಸ್ಟ್ ಫ್ರೇಮ್ ಇಂದ ಶುರು ಆಗುತ್ತೆ ನಮ್ಮ ಭಜರಂಗಿಯ ಎಂಟ್ರಿ ಹೀರೋಯಿಕ್ ಎಂಟ್ರಿ ಖಂಡಿತ ಇತ್ತು ಅದ್ರ ಜೊತೆಗೆ ಹೀರೋ ಕಣ್ಣಲ್ಲಿ ಇಂಟೆನ್ಸಿಟಿ ಎಲ್ಲದಕ್ಕಿಂತ ಜಾಸ್ತಿನೇ ಇತ್ತು ಆ ಲುಕ್ ಏನು ಗುರು ಅಷ್ಟೊಂದು ಸೈಕ್ ಆಗಿದೆ ಹೇರ್ ಸ್ಟೈಲ್ ಮಾತ್ರ ಸಖತ್ತಾಗಿ ಸೂಟ್ ಆಗಿದೆ ಮತ್ತು ಅರ್ಜುನ್ ಸೆನೆ ಅವರು ರೊಚ್ಚಿಗೆದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ರೆಡಿ ಮಾಡಿದ್ದಾರೆ ಅದು ಹೀರೋ ಕ್ಯಾರೆಕ್ಟರ್ನ ಕಂಪ್ಲೀಟ್ಲಿ ಎಲಿವೇಟ್ ಮಾಡುತ್ತೆ ಯಸ್ ಈಗ ನಿಮ್ಮ ಫೇವರೇಟ್ ಪಾರ್ಟ್ ಬ್ರೇಕ್ ಡೌನ್ ನಾನು ಮಾಡೋ ಬ್ರೇಕ್ಡೌನಲ್ಲಿ ಕತೆ ಹುಡುಕೋ ಪ್ರಯತ್ನ ನಾನು ಮಾಡಲ್ಲ ಹಾಗೂ ನಾನು ಹೇಳೋದೆಲ್ಲ ನನ್ನ ಪ್ರಕಾರವಾಗಿ ಮಾತ್ರ ಇರುತ್ತೆ ಫಸ್ಟ್ ಫ್ರೇಮಲ್ಲಿ ನಿಮಗೆ ಒಂದು ಬೀಸ್ಟ್ ಕ್ಯಾರೆಕ್ಟರ್ ಮರದ ದಿಮ್ಮಿ ಮೇಲೆ ನಡ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಣಿಸುತ್ತೆ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಈ ಜಾಗದಲ್ಲಿ ತುಂಬ ಬೆಳಕು ಕಾಣಿಸ್ತಿದೆ ಮೇ ಬಿ ಒಂದು ಊರು ಇರಬಹುದು ಅದರ ಜೊತೆಗೆ ಊರು ಇಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ಅಂದರೆ ಏನಾದರೂ ಒಂದು ಸಡಗರ ಆ ಊರಲ್ಲಿ ನಡೀತಾ ಇರಬಹುದು ಆ ಕಡೆ ಈ ಕ್ಯಾರೆಕ್ಟರ್ ಹೋಗ್ತಾ ಇರೋದಾದರೂ ಏಕೆ ಹಾ ಇನ್ನೊಂದು ಈ ಕ್ಯಾರೆಕ್ಟರ್ ಯಾರು ಅಂತ ಹೇಳಿಲ್ಲ ಅಲ್ವಾ ಫಸ್ಟ್ ಟೀಸರ್ನಲ್ಲಿ ಟೆರಿಫಿಕ್ ಆಗಿ ಕಾಣಿಸ್ಕೊಂಡಿದ್ದ ಈ ಕ್ಯಾರೆಕ್ಟರೇ ಈ ಟೀಸರ್ನಲ್ಲೂ ಕೂಡ ಇದೆ ಸೆಕೆಂಡ್ ಫ್ರೇಮ್ ಅಲ್ಲಿ ತುಂಬಾ ಜನರ ಮೈ ತುಂಬ ಚೈನ್ ಹಾಕಿ ಕಟ್ ಹಾಕಿ ಕೂರಿಸಿದ್ದಾರೆ ಒಂದು ಅವರನ್ನು ಎತ್ತಾಕೊಂಡು ಬಂದಿರಬಹುದು ಇನ್ನೊಂದು ಅವರು ತಪ್ಪಿಸ್ಕೊಂಡು ಹೋಗಬಾರದು ಅಂತ ಇರಬಹುದು ಝೂಮ್ ಮಾಡಿ ನೋಡಿದಾಗ ಅವರೆಲ್ಲ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಮತ್ತು ಆ ಬ್ಲ್ಯಾಕ್ ಡ್ರೆಸ್ ಅಲ್ಲಿರೋ ಕೈಯಲ್ಲಿ ಛಾಟಿ ಇದ್ದಾಗಿದೆ ಆದರೆ ಟೀಸರ್ ಟೀಸರ್ನಲ್ಲಿ ಅವ್ರಿಗೆ ಈ ಲೆವೆಲ್ಗೆ ಶಿಕ್ಷೆ ಆಗ್ತಾ ಇದೆ ಇನ್ನು ಡೈಲಾಗ್ ವಿಚಾರಕ್ಕೆ ಬರೋಣ ಭಗವಂತನ ಸ್ವತ್ತನ್ನ ನಾಶ ಮಾಡೋಕೆ ಈ ಕ್ಯಾರೆಕ್ಟರ್ ಹೊರಡುತ್ತೆ ಆದರೆ ಆ ಸ್ವತ್ತು ಇದಾಗಿರ್ಬೋದು ಅಥವಾ ಮಾನವನಿಗೆ ಬರುವ ಕಾಯಿಲೆಗಳನ್ನು ಗುಣಪಡಿಸುವ ಪರಿಹಾರಗಳನ್ನು ವಶಪಡಿಸಿಕೊಳ್ಳೋಕು ಇರಬಹುದು ಸಿನಿಮಾ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದೆ ಆ್ಯಂಡ್ ಕಂಟೆಂಟ್ ವೈಸ್ ಕೂಡ ಸ್ಟ್ರಾಂಗ್ ಇರುತ್ತೆ ಅಂತ ನಾನು ನಂಬಿದ್ದೀನಿ ನೀವು ಕೂಡ ನನ್ನನ್ನು ನಂಬಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೂಡ ಒಳ್ಳೆ ಕಂಟೆಂಟ್ನ ಕೊಡೋ ಪ್ರಯತ್ನನ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಟೀಸರ್ ಹೇಗಿದೆ ನಮ್ಮ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್